ಇವತ್ತು ಚಲನಚಿತ್ರ ರಂಗದ ನಿರ್ಮಾಪಕರ ಸಂಘ, ಚಲನಚಿತ್ರ ನಟರ ಹಿರಿಯರು, ಬಹಳ ಅತ್ಯಂತ ಹಿರಿಯರಾಗಿರ್ತಕ್ಕಂಥ ಶ್ರೀ ಶಿವರಾಜ್ ಕುಮಾರ್ ಅವರು, ಶ್ರೀ ಜಯರಾಜ್ ಅವರು, ಶ್ರೀ ಸಾರಾ ಗೋವಿಂದ್ ಅವರು ಮತ್ತು ನಮ್ಮ ಹಿರಿಯ ಮಂತ್ರಿ ಸಹೋದ್ಯೋಗಿಗಳು ಮತ್ತು ವಾರ್ತಾ ಇಲಾಖೆಯ ಸಚಿವರು ಆಗಿರ್ತಕ್ಕಂಥ ಶ್ರೀ ಸಿ ಸಿ ಪಾಟೀಲ್ ಅವರು, ಶ್ರೀಮತಿ ತಾರಾ ಅನುರಾಧ ಅವರು ಮತ್ತು ನಮ್ಮ ತಾಂತ್ರಿಕ ಸಲಹಾ ಸಮಿತಿಯ ಅಧ್ಯಕ್ಷರು ಮತ್ತು ಇತರೆ ಸದಸ್ಯರುಗಳು, ನಮ್ಮ ಆರೋಗ್ಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದವು. ಈ ಸಭೆ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ನಡೆದಂಥ ಸಭೆ ಇದು. ನಿನ್ನೆ ನಮ್ಮ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಂದ ಒಂದು ಮಾರ್ಗಸೂಚಿ ಹೊರಡಿಸಿದರು. ತಾಂತ್ರಿಕ ಸಲಹಾ ಸಮಿತಿಯ ಏನು ಸಲಹೆಗಳ ಆಧಾರದ ಮೇಲೆ ರಾಜ್ಯದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಮತ್ತು ಭಾಳ ಮುಂದಾಲೋಚನೆಯಿಂದ ಇವತ್ತು ಕೋವಿಡನ್ನು ನಿಯಂತ್ರಣ ಮಾಡಬೇಕು, ಚಲನಚಿತ್ರ ಮಂದಿರಗಳಲ್ಲಿ 50% ಮಾತ್ರ ಆಸನಗಳು ಭರ್ತಿ ಆಗಬೇಕು ಅನ್ನುವಂತಹ ಮಾರ್ಗಸೂಚಿಯನ್ನು ಹೊರಡಿಸಿದರು. ಕೇಂದ್ರ ಸರ್ಕಾರ ಇದಕ್ಕೆ ಭಿನ್ನವಾಗಿ 2 ದಿನಗಳ ಹಿಂದೆ 100%ವರೆಗೂ ಕೂಡ ನೋವು ತುಂಬಿಸಲಿಕ್ಕೆ ಅವಕಾಶ ಇದೆ. ಆದರೆ ಆಯಾ ರಾಜ್ಯ ಸರ್ಕಾರಗಳು ಆಯಾ ರಾಜ್ಯಗಳಲ್ಲಿರ್ತಕ್ಕಂಥ ಪರಿಸ್ಥಿತಿಗಳನ್ನು ಅವಲೋಕಿಸಿ ತಾವು ತೀರ್ಮಾನವನ್ನು ತೆಗೆದುಕೋಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿತು. ಅದರ ಅನ್ವಯ ನಿನ್ನೆ ಒಂದು ಮಾರ್ಗಸೂಚಿಯನ್ನು ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಇಲ್ಲಿ ಹೊರಡಿಸಿದರು. ಆದರೆ ಇವತ್ತು ಇದಕ್ಕೆ ವಿರೋಧವಾಗಿ ಚಲನಚಿತ್ರ ರಂಗದ ಎಲ್ಲ ಪದಾಧಿಕಾರಿಗಳು, ಕಾರ್ಮಿಕರ ಹಿತದೃಷ್ಟಿಯಿಂದ ಮತ್ತು ಅನೇಕ ನಿರ್ಮಾಪಕರ ಹಿತದೃಷ್ಟಿಯಿಂದ, ಈಗಾಗಲೇ 1 ವರ್ಷದಿಂದ ಭಾಳಷ್ಟು ಬಳಲಿದ್ದೀವಿ ಆರ್ಥಿಕವಾಗಿ, ಜೀವನೋಪಾಯಕ್ಕೂ ಕೂಡ ಭಾಳ ತೊಂದರೆ ಆಗಿದೆ, 1 ಲಕ್ಷ ಜನರಿರ್ತಕ್ಕಂತಹ ಈ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ಪರಿಸ್ಥಿತಿಗಳು ಶೋಚನೀಯವಾಗಿದೆ. ಈ ಸಂದರ್ಭದಲ್ಲಿ ಸರ್ಕಾರ ನಮ್ಮ ಜೊತೆ ಇಲ್ಲದೆ ಹೋದರೆ ನಮಗೆ ಮುಂದುವರಿಯುವಂಥದ್ದು ಭಾಳ ಕಷ್ಟ ಆಗ್ತದೆ ಅನ್ನುವಂತಹ ಎಲ್ಲ ವಿವರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮಗೆ ಎಲ್ಲ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಡೆದಂಥ ಈ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯಂತೆ, ಅವರ ಸಲಹೆಯಂತೆ, ಮಾರ್ಗದರ್ಶನದಂತೆ ನಾವು ತಾಂತ್ರಿಕ ಸಲಹಾ ಸಮಿತಿಯ ಏನು ಅವರ ಆಲೋಚನೆ ಇತ್ತು, ಮಾರ್ಗಸೂಚಿ ಇತ್ತು, ಅದಕ್ಕೆ ಭಿನ್ನವಾಗಿ ಸರ್ಕಾರ ಇವತ್ತು 4 ವಾರಗಳವರೆಗೂ ಕೂಡ 100% ಚಲನಚಿತ್ರ ಪ್ರದರ್ಶನಗಳಿಗೆ ಮಂದಿರಗಳಲ್ಲಿ, ಚಲನಚಿತ್ರ ಮಂದಿರಗಳಲ್ಲಿ, ಮಾಲ್ಸ್ನಲ್ಲಿರ್ತಕ್ಕಂತಹ ಒಂದು ಮಂದಿರಗಳು, ಚಲನಚಿತ್ರ ಮಂದಿರಗಳು ಇರ್ಬೋದು, ಅಲ್ಲಿ ಕೂಡ ಎಲ್ಲದರಲ್ಲಿ ಕೂಡ 100% ಆಸನಗಳು ಭರ್ತಿ ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಆದರೆ ಇದಕ್ಕೆ ಕಠಿಣವಾದಂಥ ಮಾರ್ಗಸೂಚಿಗಳನ್ನು ನಮ್ಮ ಸಲಹಾ ಸಮಿತಿಯವರು ಕೂಡ ನಾಳೆನೇ ಈ ಆದೇಶವನ್ನು ಸರ್ಕಾರ ಹೊರಡಿಸ್ತಾರೆ. ಹೊರಡಿಸುವಂಥ ಸಂದರ್ಭದಲ್ಲಿ ಮಾರ್ಗಸೂಚಿಯನ್ನು ಕೂಡ ಅದರಲ್ಲಿ ಕೊಟ್ಟಿರ್ತಾರೆ. ಇದನ್ನು ಖಂಡಿತವಾಗಿಯೂ ಕೂಡ ಜನಸಾಮಾನ್ಯರು, ತಾವು ಯಾರು ಪ್ರದರ್ಶನಕ್ಕೆ ಹೋಗ್ತೀರಿ, ತಾವು ಇದನ್ನು ಅಳವಡಿಸ್ಕೋಬೇಕು, ಇದನ್ನು ತಾವು ಜರೂರಾಗಿ ಇದನ್ನು ಸ್ವೀಕಾರ ಮಾಡಬೇಕು. ಅದೇ ರೀತಿ ನಮ್ಮ ಮಂದಿರಗಳ ಮಾಲೀಕರು ಕೂಡ ಇದನ್ನು ನೀವು ನಿಯಂತ್ರಣ ಮಾಡೋದಕ್ಕೆ ಸರ್ಕಾರದ ಜೊತೆ ಸಹಕರಿಸಬೇಕು, ಮಾರ್ಗಸೂಚಿಯನ್ನು ಯಥಾವತ್ತಾಗಿ ಪಾಲಿಸಬೇಕು. ಈ 4 ವಾರಗಳಲ್ಲಿ ಏನಾದರೂ ಈ ಕಾರಣದಿಂದ, ಮಂದಿರಗಳ ಕಾರಣಗಳಿಂದ ಚಲನಚಿತ್ರ ಮಂದಿರಗಳಲ್ಲಿ ಪ್ರೇಕ್ಷಕರುಗಳಿಗೆ ಹೆಚ್ಚು ಸೋಂಕು ಏನಾದರೂ ತಗಲಿದ್ರೆ ಮತ್ತೆ ನಾವು ನಮ್ಮ ನಿರ್ಧಾರವನ್ನು ಬದಲಾಯಿಸ್ಕೊಳ್ಳುವಂಥ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗ್ತದೆ. ಇದನ್ನು ಕೂಡ ಅವರಿಗೆ ಅವರೆಲ್ಲರಿಗೂ ಕೂಡ ಗಮನಕ್ಕೆ ತಂದಿದ್ದೀವಿ. ಇನ್ನು ಕೆಲವು ಮಾತುಗಳನ್ನು ನಮ್ಮ ಹಿರಿಯ ಸಚಿವರು ಮತ್ತು ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಮ್ಮ ಸಿ ಸಿ ಪಾಟೀಲ್. ಕೋವಿಡ್ ಹೆಚ್ಚಾದ್ರೆ ನನ್ನ ಮೇಲೆ ಬರ್ಬೇಕು ನೀವು. ಕಮ್ಮಿಯ ಚಲನಚಿತ್ರ ನಟ ಶಿವರಾಜ್ ರಾಜ್ಕುಮಾರ್ ಅವರೇ, ತಾರಾ ಅನುರಾಧರವರೇ, ಸಾರಾ ಗೋವಿಂದ್ರವರೇ, ಎಲ್ಲ ಚಿತ್ರೋದ್ಯಮದಲ್ಲಿ ಭಾಗಿಯಾದಂಥ
ಎಲ್ಲ ಆತ್ಮೀಯ ಸ್ನೇಹಿತರೆ ಸಲಹಾ ಸಮಿತಿಯ ಗೌರವಾನ್ವಿತ ಸದಸ್ಯರು ಈಗಾಗಲೇ ಮಾನ್ಯ ಸುಧಾಕರ್ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ ಕಳೆದ 11 ತಿಂಗಳಲ್ಲಿ ಚಿತ್ರೋದ್ಯಮ ಸಾಕಷ್ಟು ನಷ್ಟವನ್ನು ಅನುಭವಿಸಿದೆ ಎಲ್ಲ ರಂಗದಂತೆ ಚಿತ್ರೋದ್ಯಮ ಕೂಡ ಅನುಭವಿಸಿದೆ ಅವರು ಕೂಡ ಇವತ್ತು ಸರ್ಕಾರಕ್ಕೆ ತಮ್ಮ ಕಷ್ಟ ನೋವುಗಳನ್ನು ಹೇಳಿದರು ಮುಖ್ಯವಾಗಿ ನಾವು 50% ಅನುಮತಿಯನ್ನು ಕೊಡುವುದರಿಂದ ಪರಭಾಷೆಯ ಚಲನಚಿತ್ರಗಳ ಹಾವಳಿ ನಮ್ಮ ಚಲನಚಿತ್ರಗಳ ಮೇಲೆ ಏನಾಕೈತಿ ಅನ್ನೋದ್ರ ಬಗ್ಗೆ ಭಾಳ ವಿವರವಾಗಿ ಬೆಳಕನ್ನು ಚೆಲ್ಲುವಂಥ ಪ್ರಯತ್ನವನ್ನು ಮಾಡಿದರು ಅದನ್ನೆಲ್ಲ ಮನಗಂಡು ಸುಧಾಕರ್ ಅವರು ನಾವು ನಮಗೆ ಮುಖ್ಯಮಂತ್ರಿಗಳು ನಮ್ಮನ್ನು ಕರೆಸಿಕೊಂಡು ಅವರ ಕಷ್ಟಗಳಿಗೂ ನಾವು ಪರಿಹಾರವನ್ನು ಕೊಡಬೇಕಾಗತ್ತೆ ಅನ್ನುವಂಥ ದೃಷ್ಟಿಯಿಂದ ಸಲಹಾ ಸಮಿತಿ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸಿದರೂ ಕೂಡ ಯಾಕಂದರೆ ಸಲಹಾ ಸಮಿತಿಯ ಸೂಚನೆಯನ್ನು ನಾವು ಪಾಲಿಸಬೇಕಾಗತ್ತೆ ಸರ್ಕಾರದವರು ಆ ದೃಷ್ಟಿಯಿಂದ ಇವತ್ತು ಮಾನ್ಯ ಸುಧಾಕರ್ ಅವರು ಹೇಳಿದ ಹಾಗೆ ನಾಳೆ ಸಾಯಂಕಾಲದೊಳಗಾಗಿ ಸರ್ಕಾರಿ ಆದೇಶ 100-ಕ್ಕೆ 100 ಚಲನಚಿತ್ರ ಮಂದಿರಗಳಿಗೆ ಪ್ರವೇಶವನ್ನು ಕಲ್ಪಿಸುವಂಥ ಸರ್ಕಾರದ ಆದೇಶ ಹೊರಡುತ್ತದೆ ಶುಕ್ರವಾರದಿಂದ ಅವರ ಚಲನಚಿತ್ರಗಳು ಪ್ರಾರಂಭಕ್ಕವನ್ನುವಂಥ ಒಂದು ಸಂತೋಷ ಸುದ್ದಿಯನ್ನು ಎಲ್ಲ ಹಿರಿಯ ನಟರ ನಟಿಯರಿಗೂ ಮತ್ತು ಚಿತ್ರೋದ್ಯಮದಲ್ಲಿ ಭಾಗಿಯಾದಂಥ ಎಲ್ಲ ಸ್ನೇಹಿತರಿಗೂ ಹೇಳ್ತಾ ಮುಖ್ಯವಾಗಿ ಸರ್ಕಾರ ಮತ್ತು ಚಲನಚಿತ್ರ ಮಂಡಳಿಯ ಜವಾಬ್ದಾರಿ ಅಷ್ಟಿದೆಯಲ್ಲ ನೋಡಲಿಕ್ಕೆ ಬರುವಂಥ ಪ್ರೇಕ್ಷಕರ ಜವಾಬ್ದಾರಿಯೂ ಕೂಡ ಅಷ್ಟೇ ಇದೆ ನಾನು ಆತ್ಮೀಯ ಮಾಧ್ಯಮದ ಸ್ನೇಹಿತರ ಮುಖಾಂತರ ಚಿತ್ರವನ್ನು ವೀಕ್ಷಣೆ ಮಾಡಲಿ ಬರ್ತಕ್ಕಂಥ ಚಿತ್ರಪ್ರೇಮಿಗಳಿಗೆ ಕರ್ನಾಟಕ ಸರ್ಕಾರದ ಸಚಿವನಾಗಿ ವಿಶೇಷವಾಗಿ ವಾರ್ತಾ ಇಲಾಖೆ ಸಚಿವನಾಗಿ ಕೈಮುಗಿದು ಪ್ರಾರ್ಥನೆಯನ್ನು ಮಾಡ್ತೇನೆ ಏನು ನಮ್ಮ ತಾಂತ್ರಿಕ ಸಲಹಾ ಸಮಿತಿ ಏನು ಸೂಚನೆಗಳನ್ನು ಕೊಡ್ತೈತಿ ಆ ಸೂಚನೆಗಳನ್ನು ತಪ್ಪದೇ ಪಾಲಿಸಬೇಕು ಮತ್ತು ಚಿತ್ರಮಂದಿರ ಮಾಲೀಕರು ಕೂಡ ಕೊಡುವಂಥ ಸೂಚನೆಗಳನ್ನು ಪಾಲಿಸ್ತೇವಂತ ಒಪ್ಕೊಂಡಿದ್ದಾರೆ ದಿಸ್ 100% ಆಕ್ಯುಪೆನ್ಸಿ ಈಸ್ ಓನ್ಲಿ ಫಾರ್ 1 ಮಂತ್ ಪ್ರಾರಂಭದಲ್ಲಿ ಇದರಿಂದ ಯಾವುದೇ ವ್ಯತಿರಿಕ್ತ ಪರಿಣಾಮ ಉಂಟಾಗದಿದ್ದರೆ ಇಟ್ ವಿಲ್ ಬಿ ಕಂಟಿನ್ಯೂಡ್ ಆ ಒಂದು ಸಂತೋಷ ಸುದ್ದಿಯನ್ನು ಚಿತ್ರರಂಗದ ಮಾಲೀಕರಿಗೆ ಮತ್ತು ಎಲ್ಲ ಚಲನಚಿತ್ರದ ರಂಗದ ಹಿರಿಯ ನಟ ನಟಿಯರಿಗೆ ಹೇಳ್ತಾ ಚಿತ್ರಪ್ರೇಮಿಗಳು ಕೂಡ ಸರ್ಕಾರ ಸೂಚಿಸುವಂಥ ಮಾರ್ಗಸೂಚಿಯನ್ನು ಪಾಲಿಸಬೇಕು ಚಿತ್ರರಂಗ ಉದ್ಯಮಕ್ಕೆ ಯಶಸ್ಸು ಸಿಗಲಿ ನಷ್ಟದಿಂದ ಹೊರಬರಲಿ ಆದಷ್ಟು ಒಳ್ಳೊಳ್ಳೆಯ ಗುಣಮಟ್ಟದ ಚಿತ್ರಗಳು ಹೊರಗೆ ಬರಲಿ ನಾವು ಕೋವಿಡ್ನಿಂದ ಸುಮಾರು 1 ವರ್ಷಗಳ ಕಾಲ ಯಾವುದೇ ಚಿತ್ರ ಮಂದಿರಕ್ಕೆ ಕಾಲಿಟ್ಟಿಲ್ಲ ನಾವು ಕೂಡ ಆದಷ್ಟು ಬೇಗನೆ ನೋಡಿ ಶಿವರಾಜ್ ಕುಮಾರ್ ಅವರು ಯಾವುದಾದ್ರು ಹೊಸ ಚಿತ್ರ ಬಂದರೆ ನೋಡುವಂಥ ಅವಕಾಶ ನಮಗೆ ಲಭಿಸಲಿ ಅಂತ ಚಿತ್ರೋದ್ಯಮಕ್ಕೆ ಶುಭವನ್ನು ಹಾರೈಸಿ ನನ್ನ ಮಾತು ಮುಗಿಸ್ತೇನೆ